ಬಡವರ ಬದುಕಿನ ಕತೆ ಹೇಳುವ ಫೋಟೋ, ಬೇಸಾಯಗಾರರ ಬದುಕನ್ನು ಬಿಡಿಸಿಡುವ ಕಿಸಾನ್ ಸತ್ಯಾಗ್ರಹ, ಈ ಎರಡೂ ಚಿತ್ರಗಳು ದಾಖಲಿಸಿರೋದು ದೇಶ ದಾಟಿ ಬಂದಂತಹ ಕೊರೋನಾ ಕಾಲದ ಮರೆಯಲಾಗದ ವಿದ್ಯಮಾನಗಳನ್ನು. ಮಾನವೀಯತೆ ಸಾರುವ ಈ ಚಿತ್ರಗಳನ್ನು ಹೆಚ್ಚೆಚ್ಚು ಜನ ನೋಡೋ ಹಾಗೆ ಮಾಡಬೇಕಿದೆ. ಮೋದಿಯ ಮೋಸಕ್ಕೆ ಬಲಿಯಾಗದಂತೆ ನೋಡ್ಕೊಳ್ಬೇಕಿದೆ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳಿದೆ. ನಿಧಾನವಾಗಿ ಚುನಾವಣಾ ಕಾವು ಕೂಡ ಏರತೊಡಗಿದೆ. ಈ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಎರಡು ಚಿತ್ರಗಳು ನಮ್ಮ ನಾಳುವ ದೊರೆಯ ಹೃದಯ ಹೀನತೆಯನ್ನ ಬಿಚ್ಚಿಡ್ತಾ ಇದ್ದಾವೆ. ಹತ್ತು ಹಲವು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾವೆ. ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇವೆ. ಒಂದು ಕಿಸಾನ್ ಸತ್ಯಾಗ್ರಹ ಸಾಕ್ಷ್ಯಚಿತ್ರ, ಮತ್ತೊಂದು ಫೋಟೋ ಚಲನಚಿತ್ರ. ಈ ಎರಡೂ ಚಿತ್ರಗಳು ದಾಖಲಿಸಿರೋದು ದೇಶ ದಾಟಿ ಬಂದಂತಹ ಕೊರೋನಾ ಕಾಲದ ಮರೆಯಲಾಗದ ಎರಡು ವಿದ್ಯಮಾನಗಳನ್ನ. ಒಂದು ಅನ್ನದಾತರ ಒಡಲಾಳದ ವೇದನೆಯನ್ನ ಹೊರಹಾಕಿದ್ರೆ ಮತ್ತೊಂದು ಬಡ ಕಾರ್ಮಿಕರ ಕಡು ಕಷ್ಟವನ್ನ ಕಣ್ಣು ಮುಂದಿರಿಸುತ್ತೆ. ಕೇಸರಿ ಹರವು ಅವರ ಕಿಸಾನ್ ಸತ್ಯಾಗ್ರಹ ಸಾಕ್ಷ್ಯಚಿತ್ರ ಈ ಮೊದಲೇ ಹಲವು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನವನ್ನ ಕಂಡಿದೆ. ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ತನ್ನ ಉಸ್ತುವಾರಿಯಲ್ಲಿಯೇ ನಡೆಯುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕೇಂದ್ರದ ವಾರ್ತಾ ಇಲಾಖೆಯಿಂದ ಬಂದಂತಹ ಸಂದೇಶಕ್ಕೆ ತಲೆಬಾಗಿ ಪ್ರದರ್ಶನದಿಂದ ಈ ಚಿತ್ರವನ್ನು ಹೊರಗಿಡಲಾಯಿತು. ಸತ್ಯಾಗ್ರಹ ಚಿತ್ರವನ್ನ ಹಾಗೆ ಹೊರಗಿಟ್ಟಿದ್ದಕ್ಕೆ ಕಾರಣ ಕೂಡ ಇತ್ತು. ದಿಲ್ಲಿಯ ದೊರೆ ನರೇಂದ್ರ ಮೋದಿಯ ಹೃದಯ ಹೀನತೆಯನ್ನ ಈ ಸಾಕ್ಷ್ಯ ಚಿತ್ರ ತೆರೆದು ತೋರಿತ್ತು. ಅದನ್ನ ದೇಶದ ಜನತೆ ನೋಡಿದ್ರೆ ಈ ದೇಶದ ದೊರೆಯ 56 ಇಂಚಿನ ಎದೆ, ಆ ಎದೆಯಲ್ಲಿ ಹೃದಯವೇ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಕಿಸಾನ್ ಸತ್ಯಾಗ್ರಹ ಸಾಕ್ಷ್ಯ ಚಿತ್ರವನ್ನ ಪ್ರದರ್ಶನದಿಂದ ಹೊರಗಿಡಲಾಗಿತ್ತು. ಹೊರಗಿಟ್ಟದ್ದನ್ನು ಸಹ ಸಹಿಸಿಕೊಂಡಂತಹ ಸಹೃದಯ ನಿರ್ದೇಶಕ ಕೇಸರಿ ಹರವು ಅವರು ಒಂದಷ್ಟು ಗೆಳೆಯರೊಂದಿಗೆ ಸೇರಿಕೊಂಡು ಕಳೆದ ವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆ ಚಿತ್ರವನ್ನು ತೋರಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಒಂದು ವರ್ಷ ದೆಹಲಿಯ ಗಡಿಭಾಗದಲ್ಲಿ ಚಳಿ ಮಳೆ ಗಾಳಿಗೂ ಹೆದರದೆ ದೇಶದ ಅನ್ನದಾತರು 3 ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟಕ್ಕಿಳಿದಿದ್ರು. ಹೋರಾಟಕ್ಕಿಳಿದಿದ್ದ ಅನ್ನದಾತರಿಗೆ ಆಳುವ ಮೋದಿ ಸರ್ಕಾರ ಕೊಡಬಾರದ ಕಾಟವನ್ನ ಕೊಟ್ಟಿತ್ತು. ರಸ್ತೆಗೆ ಮುಳ್ಳಿನ ಬೇಲಿಯನ್ನ ಕಟ್ಟಿತ್ತು. ತಡೆಗೋಡೆಯನ್ನ ನಿರ್ಮಿಸಿತ್ತು. ಲಾಟಿ, ಜಲಪಿರಂಗಿ, ಅಶ್ರುವಾಯು, ರಬ್ಬರ್ ಬುಲೆಟ್ ಅನ್ನ ಆರಿಸಿ ದಿಕ್ಕೆಡಿಸಿತ್ತು. ಸಾಲದು ಅಂತ ಹೇಳಿ ಮೋದಿಯ ಸಾಕು ನಾಯಿಗಳಾದ ಪತ್ರಕರ್ತರು ಕೂಡ ರೈತರನ್ನ ಭಯೋತ್ಪಾದಕರು, ಉಗ್ರವಾದಿಗಳು, ನಕಲಿ ಹೋರಾಟಗಾರರು ಅಂತ ಬಿಂಬಿಸಿದ್ರು. ಸರ್ಕಾರದ ರೈತಪರ ನೀತಿಗಳನ್ನ ಬೇಕಂತಾನೆ ತಿರಸ್ಕಾರ ಮಾಡಲಾಗ್ತಾ ಇದೆ, ವಿರೋಧ ಮಾಡಲಾಗ್ತಾ ಇದೆ, ಅದೇ ಅವರ ಉದ್ದೇಶ ಅಂತ ಹೇಳಿ ಅದನ್ನು ಜನಮಾನಸದಲ್ಲಿ ಬಿತ್ತಿದ್ರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಅಡಿಗಡಿಗೂ ರೈತರನ್ನ ಅವಮಾನಿಸ್ತಾ ಇದ್ರು. ರೈತರ ಹೋರಾಟವನ್ನ ರಾಜಕೀಯ ಪ್ರೇರಿತವಾದಂತಹ ಹೋರಾಟ ಅಂತ ಹೇಳಿದ್ರು. ಹಾಗಾಗಿ ಪ್ರತಿಭಟನಾಕಾರರು ನಿಜವಾದ ರೈತರಲ್ಲ ಅಂತ ಸುಳ್ಳನ್ನ ಹರಡಲಾಯಿತು. ಪ್ರತಿಭಟನೆಗೆ ಬರುವಂತಹ ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನು, ಕಾರನ್ನು, ಜಿಪ್ಸಿಗಳನ್ನು ದೆಹಲಿಯ ರಸ್ತೆಗೆ ಇಳಿಸಿದಾಗ ಇಷ್ಟು ಬೆಲೆ ಬಾಳುವ ವಾಹನ ಇರುವಾತ ರೈತನ ಅಂತ ಅನುಮಾನಿಸಲಾಯಿತು. ರೈತರು ಅಂದರೆ ಅವಿದ್ಯಾವಂತರಾಗಿರಬೇಕು, ಹೆಚ್ಚು ಕಲಿತಿರಲ್ಲ, ಸದಾ ಹರಕಲು, ಕೊಳಕು ಬಟ್ಟೆ, ಕೆದರಿದ ಕೂದಲು, ಕೈಕಾಲುಗಳಿಗೆ ಮಣ್ಣು ಮೆತ್ಕೊಂಡೇ ಇರಬೇಕು, ಒಳ್ಳೆ ಬಟ್ಟೆ, ಊಟ, ಸ್ವಚ್ಛಂದ ಬದುಕನ್ನು ನಡೆಸಬಾರ್ದು, ಆಳುವವರ ಮುಂದೆ ನಡುಬಗ್ಗಿಸಿಯೇ ಇರಬೇಕು, ಚಿಕ್ಕಾಸಿನ ಆದಾಯ ಸಿಗದಿದ್ರೂ ಕೂಡ ಶ್ರಮದ ಬೆಳೆಯನ್ನು ದಲ್ಲಾಳಿಗಳ ಬಾಯಿಗೆ ಹಾಕಿ ತಾನು ಸಾಲದ ಸುಳಿಗೆ ಸಿಕ್ಕಿ ನೇಣಿಗೆ ಕೊರಳೊಡ್ಬೇಕು, ಇದು ರೈತರ ಬದುಕು, ಆತ ಹೀಗೇ ಇರಬೇಕು ಅಂತ ಹೇಳಿ ಅವರ ಜೀವನವನ್ನ ಇದಿಷ್ಟಕ್ಕೆ ಸೀಮಿತ ಮಾಡಿಕೊಂಡು ಅದನ್ನೇ ವಿಶ್ವಕ್ಕೆ ಸಾರುವಂತಹ ವಿಶ್ವಗುರು ಮತ್ತು ಅವರ ಪಟಾಲಂ ರೈತರ ಹೋರಾಟವನ್ನ ದಾರಿ ತಪ್ಪಿಸಲು ಶಕ್ತಿ ಮೀರಿ ಶ್ರಮಿಸಿದ್ರು. ಇಂತಹ ವ್ಯವಸ್ಥಿತ ಪ್ರೊಪಗ್ಯಾಂಡದಿಂದಾಗಿ ದೇಶದ ಜನಸಾಮಾನ್ಯರು ರೈತರ ಬೇಡಿಕೆಗಳ ಹೊರಗನ್ನ ಅರಿಯದಾದ್ರು. ಅಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿ ಅದು ನಿಜವಾಗಿಯೂ ಹೋರಾಟವಲ್ಲ, ಸಮರ್ಥನೀಯವಲ್ಲ, ಅವು ಎಲ್ಲ ರೈತರ ಬೇಡಿಕೆಗಳಲ್ಲ ಅನ್ನುವಂತಹ ಭಾವನೆ ಬೆಳೆಯೋದಕ್ಕೆ ಕಾರಣ ಆಯಿತು. ಕೊನೆಗೆ ಇವರೆಲ್ಲರ ನಿಸ್ಸೀಮ ನಿರ್ಲಕ್ಷ್ಯದ ಫಲವಾಗಿ 700 ಹೆಚ್ಚು ಜನ ರೈತರು ದೆಹಲಿಯ ಗಡಿಯಲ್ಲಿ ನಡೆದ ಆ ಹೋರಾಟದಲ್ಲಿ ಅಸುನೀಗುವಂತಾಯಿತು.
ಸ್ವಾತಂತ್ರ್ಯ ನಂತರ ನಡೆದಂತಹ ಹೋರಾಟಗಳಲ್ಲಿಯೇ ಇದು ಚಾರಿತ್ರಿಕವಾದಂತಹ ಒಂದು ಆಂದೋಲನ. ಇದನ್ನು ಖುದ್ದು ಕಂಡು ದಾಖಲು ಮಾಡುವ ಸಲುವಾಗಿಯೇ ಕನ್ನಡದ ಸೃಜನಶೀಲ ಚಿತ್ರ ನಿರ್ದೇಶಕ ಕೇಸರಿ ಹರವು ಮತ್ತು ಕ್ಯಾಮರಾಮ್ಯಾನ್ ಪ್ರವೀಣ್ ಕುಮಾರ್ ದೂರದ ದೆಹಲಿಗೆ ಹೋಗಿದ್ರು. ತಿಂಗಳಾನುಗಟ್ಟಲೆ ರೈತರೊಂದಿಗೆ ಬದುಕಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ರು. ಅದನ್ನ ಕಿಸಾನ್ ಸತ್ಯಾಗ್ರಹ ಎಂಬ ಸಾಕ್ಷ್ಯಚಿತ್ರವನ್ನಾಗಿ ಮಾಡಿದ್ರು. ಈ ದೇಶದಲ್ಲಿ ದೇಶದ ರೈತರನ್ನ ಪ್ರಧಾನಿ ಮೋದಿಯವರು ನಡೆಸಿಕೊಂಡಂತಹ ಬಗೆಯನ್ನ ಬಿಚ್ಚಿಡಲಾಗಿತ್ತು ಆ ಚಿತ್ರದಲ್ಲಿ. ಮೋದಿ ಸರ್ಕಾರದ ಆರ್ಥಿಕ ನೀತಿ, ಕೃಷಿ ಕಾನೂನುಗಳು ಹೇಗೆ ದೇಶದ ಕೃಷಿ ಕ್ಷೇತ್ರವನ್ನ ಕಾರ್ಪೊರೇಟ್ ಕುಳಗಳ ಕೈಗೊಪ್ಪಿಸತ್ತೆ ಹಾಗೂ ರೈತರನ್ನ ಹೇಗೆ ನಿರ್ಗತಿಕರನ್ನಾಗಿ ಮಾಡುತ್ತೆ ಅನ್ನುವಂತಹ ಸತ್ಯವನ್ನ ನಿಚ್ಚಳವಾಗಿ ಚಿತ್ರದಲ್ಲಿ ತೋರಲಾಗಿತ್ತು. ಈ ಸಾಕ್ಷ್ಯಚಿತ್ರವನ್ನು ದೇಶದ ರೈತರು ಕಡ್ಡಾಯವಾಗಿ ನೋಡಲೇಬೇಕು. ಈ ಚುನಾವಣೆಯಲ್ಲಿ ಮೋದಿಯ ಮೋಸಕ್ಕೆ ತಕ್ಕ ಉತ್ತರವನ್ನು ನೀಡಲೇಬೇಕು. ಇಂಥದ್ದೇ ಮತ್ತೊಂದು ಚಿತ್ರ ಫೋಟೋ. ಇದು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಿತ್ತು. ಉತ್ಸವ್ ಗೋನಾವಾರ್ ಎಂಬಂತಹ ಯುವ ಉತ್ಸಾಹಿ ನಿರ್ದೇಶಕರ ಫೋಟೋ ಕೂಡ ಕೊರೋನಾ ಕಾಲದ ಬಡವರ ಸ್ಥಿತಿಯನ್ನು ಬಿಡಿಸಿಡುವಂತಹ ಚಿತ್ರ. ಕೊರೋನಾ ಕಾಲದಲ್ಲಿ ಆಳುವ ದೊರೆಯ ದಡ್ಡ ನಡೆ ನಿರ್ಧಾರಗಳಿಂದಾಗಿ ಬಡವರ ಬದುಕು ಮುರಾಬಟ್ಟೆಯಾಗುವಂತಹ ಕಥೆಯನ್ನ ನೋಡುಗರ ಎದೆಗೆ ದಾಟಿಸುತ್ತೆ, ಕಣ್ಣೀರಾಕ್ಸತ್ತೆ. ದೂರದ ರಾಯಚೂರಿನ ಗೋನಾವಾರದ ಬಡವ ದುಡಿದು ಮಡದಿ ಮಕ್ಕಳನ್ನ ಸಾಕೋದಕ್ಕಾಗಿ ಆ ಮಾಡಿದಂತಹ ಸಾಲವನ್ನು ತೀರಿಸೋದಕ್ಕಾಗಿ ಬೆಂಗಳೂರಿಗೆ ಬರ್ತಾನೆ. ದಿನಗೂಲಿಯ ಕಟ್ಟಡ ಕಾರ್ಮಿಕನಾಗಿರ್ತಾನೆ. ಅಪ್ಪನನ್ನು ನೋಡೋದಕ್ಕೆ, ಅಪ್ಪನೊಂದಿಗೆ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಊರಿನಿಂದ ಮಗ ಕೂಡ ಬರ್ತಾನೆ. ಆದರೆ ದೇಶಕ್ಕೆ ಅದೇ ಸಂದರ್ಭದಲ್ಲಿ ಕೊರೋನಾ ವಕ್ಕರಿಸುತ್ತೆ. ಇದ್ದಕ್ಕಿದ್ದಂತೆ ಲಾಕ್ಡೌನನ್ನು ವಿಧಿಸಲಾಗತ್ತೆ. ಬಡ ಕಾರ್ಮಿಕನ ಬದುಕು ಅತಂತ್ರವಾಗತ್ತೆ. ತೆರೆಯ ಮೇಲೆ ಚಿತ್ರ ಚಲಿಸಲಾರಂಭಿಸುತ್ತಿದ್ದಂತೆ ಆ ಬಡವನ ಕಷ್ಟ, ನಷ್ಟ, ಅಭದ್ರತೆ, ಅಸಹಾಯಕತೆ, ಸಾವು ನೋವುಗಳು ನಮ್ಮಲ್ಲೂ ಕೂಡ ಆಗ್ತವೆ. ನೀರವತೆಯ ಆ ಖಾಲಿ ರಸ್ತೆಗಳಲ್ಲಿ ಆತನೊಂದಿಗೆ ನಾವು ಕೂಡ ಹೆಜ್ಜೆ ಹಾಕ್ತಾ ಇದ್ದೀವಿ ಅನ್ನುವಂತ ಭಾಸವಾಗತ್ತೆ. ನಮ್ಮದೇ ಸಂಕಟಗಳನ್ನ ನಮಗೇ ತೆರೆದು ತೋರುತ್ತಾ ನಾವು ಕಂಡಂತಹ ಕರಾಳ ದಿನಗಳನ್ನ ಮತ್ತೆ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ರಾಯಚೂರಿನ ನೆಲದ ಭಾಷೆಯನ್ನ ಬಳಸಿಕೊಂಡು ಈ ಚಿತ್ರದಲ್ಲಿ ಹೆಚ್ಚಿಗೆ ಮಾತಿಲ್ಲ, ಹಿನ್ನೆಲೆ ಸಂಗೀತ ಕೂಡ ಇಲ್ಲ. ಆದರೆ ನಮ್ಮ ಬದುಕಿದೆ. ಆ ಬದುಕಿಗೆ ಚಪ್ಪಲಿಯ ಸಪ್ಪಳ, ಎಲೆಗಳ ತೊಯ್ದಾಟ, ಗಾಳಿಯ ಸದ್ದು ಕೂಡ ಜೊತೆಯಾಗತ್ತೆ. ಜಾಲಿಮರ, ಸುಡುವ ಬಿಸಿಲು, ಉದ್ದದ ರಸ್ತೆ, ಬಯಲು ಹೊಲಗಳು, ಉಲ್ಟಾ ಇಟ್ಟಂತಹ ಸಿಲಿಂಡರ್, ವಿಧಾನಸೌಧ ಕೂಡ ಪಾತ್ರವಾಗತ್ವೆ. ದೊರೆಯ ಗಂಭೀರ ಅಪೀಲು ಭಕ್ತರ ಪಾಲನೆಯ ವ್ಯವಸ್ಥೆಯ ಹುಳುಕನ್ನ ಹೊರಗಿಡುತ್ತವೆ. ಅಪ್ಪನ ಅಥಾಶ ಸ್ಥಿತಿ, ಕೈಗೂಡದ ಮಗನ ಆಸೆ, ಕಾಯುವ ತಾಯಿ, ಮಗನ ಸಾವು ತರುವಂತಹ ನೋವು ನೋಡುಗರ ಕಣ್ಣಾಲಿಯಲ್ಲಿ ನೀರಾಡಿಸುತ್ತದೆ. ಪ್ರಧಾನಿ ಮೋದಿಯವ್ರಿಗೆ ಮನೆಯಿಲ್ಲ, ಮಕ್ಕಳಿಲ್ಲ, ಹಾಗಾಗಿ ಈ ನೋವು ಸಂಕಟಗಳು ಅವರಿಗೆ ಅರಿವಾಗುವುದಿಲ್ಲ. ಅರ್ಥ ಆಗಿದ್ದಿದ್ರೆ ಚುನಾವಣಾ ಬಾಂಡ್ನ ಹೆಸರಿನಲ್ಲಿ ಇಷ್ಟೊಂದು ಅವ್ಯವಹಾರವನ್ನ ಮಾಡಿ ಕೂಡ ಸಭ್ಯಸ್ಥರ ತರ ಸೋಗ ಹಾಕ್ತಾ ಇರಲಿಲ್ಲ. ಸುಳ್ಳನ್ನ ಎದೆಯುಬ್ಬಿಸಿ ಹೇಳಿದ್ರು ಕೂಡ ಕೇಳಿಸ್ಕೊಂಡು ಜನ ಸುಮ್ಮನೆ ಇರ್ತಾ ಇರಲಿಲ್ಲ. ದೇಶದ ಜನ ಸುಮ್ಮನಿರೋದು ಅವರಿಗೆ ಕುಮ್ಮಕ್ಕು ಕೊಟ್ಟಂಗಾಗಿದೆ. ಅವರು ಮಾಡೋದೆಲ್ಲ ಸರಿ ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಹಿಂದುತ್ವದ ಅಜೆಂಡಾಗಳನ್ನು ತೆರೆಯ ಮೇಲೆ ತಂದು ಮೆರೆಸುವ ಪ್ರೊಪಗ್ಯಾಂಡ ಚಿತ್ರಗಳನ್ನು ಮಾಡಿ ಅದೇ ಸತ್ಯ ಅಂತ ಸಾರಲಾಗ್ತಾ ಇದೆ. ಅದಕ್ಕೆ ಗೋದಿ ಮೀಡಿಯಾಗಳಿಂದ ಇನ್ನಿಲ್ಲದ ಪ್ರಚಾರವನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ದಿ ಕಾಶ್ಮೀರ್ ಫೈಲ್, ಹರ್ ಹರ್ ಮಹಾದೇವ್, ಹಿಂದುತ್ವ, ದಿ ಕೇರಳ ಸ್ಟೋರಿಗಳನ್ನು ಮಾಡಿ ಜನರ ಮೇಲೆ ಪ್ರಯೋಗಿಸಿದ್ದಾಗಿದೆ. ಅವು ಬೀರಿದಂತಹ ಪರಿಣಾಮಗಳನ್ನು ಕೂಡ ನಾವು ನೀವು ನೋಡಿದ್ದಾಗಿದೆ. ಈಗ ಮತ್ತೆ ಬಿಜೆಪಿಯ ಅಪಾರ ಹಣ ಮತ್ತು ಅಧಿಕಾರದ ನೆರವಿನಿಂದ ತಯಾರಾಗಿ ದೇಶದ ಜನರ ಮೇಲೆ ಅಪ್ಪಳಿಸಲು ಇನ್ನೂ ಕೆಲವು ಅಂಥದ್ದೇ ಸಿನಿಮಾಗಳು ರಜಾಕಾರ್, JNU, ಸಾರ್ವರ್ಕರ್, ಎಮರ್ಜೆನ್ಸಿ ಸಿದ್ಧವಾಗಿ ನಿಂತಿವೆ. ಹೀಗಾಗಿ ಇವರಿಗೆ ಸೆಡ್ಡು ಹೊಡೆಯಲು ಬಡವರ ಬದುಕಿನ ಕತೆ ಹೇಳುವ, ಬೇಸಾಯಗಾರರ ಬದುಕನ್ನ ಬಿಡಿಸಿಡುವ, ಮಾನವೀಯತೆಯನ್ನ ಸಾರುವ, ತಮ್ಮದೇ ಜೇಬಿನಿಂದ ಹಣ ಹಾಕಿ ನಿರ್ಮಿಸಿ ದೇಶದ ಜನರ ಒಳಿತಿಗಾಗಿ ಹಂಬಲಿಸುವ ಕಿಸಾನ್ ಸತ್ಯಾಗ್ರಹ ಮತ್ತು ಫೋಟೋ ಚಿತ್ರಗಳನ್ನು ಹೆಚ್ಚೆಚ್ಚು ಜನ ನೋಡೋ ರೀತಿ ನಾವು ನೀವು ಮಾಡಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮೋಸಕ್ಕೆ ಮತ್ತೆ ಬಲಿಯಾಗದಂತೆ ನೋಡಿಕೊಳ್ಳೋದು ಎಲ್ಲ ಪ್ರಜ್ಞಾವಂತರ ಕೆಲಸ ಆಗಬೇಕಾಗಿದೆ. ಅದರಲ್ಲೂ 2024 ಚುನಾವಣೆ ನಡೀತಾ ಇರುವ ಈ ಹೊತ್ತಿನಲ್ಲಿ
ದೊರೆಯ ಹಸಲೀತನವನ್ನ ಅರಿತು ಪಾಠ ಕಲಿಯೋದು ಮತ್ತು ಕಲಿಸೋದು ಅನಿವಾರ್ಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.